ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯ ಇಂಡಿಯಾ ಗೇಟ್ ಬಳಿ ರಾಷ್ಟ್ರೀಯ ಯುದ್ಧ ಸ್ಮಾರಕ ನಿರ್ಮಾಣಕ್ಕೆ ಕೇಂದ್ರ ಸಂಪುಟ ಅನುಮೋದನೆ, ನಿತಿನ್ ಗಡ್ಕರಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರ ನಗರಿ ಸ್ಥಾಪನೆಗೆ ಸರ್ಕಾರ ನಿರ್ಧಾರ, ಟಿವಿ ಜಯಚಂದ್ರ. ಪರಿಸರ ಸಮತೋಲನ ಕಾಪಾಡಲು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅಗತ್ಯ, ರಾಜ್ಯಪಾಲ ವಜೂಭಾಯಿ ವಾಲಾ. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವಲ್ಲಿ ರಾಜ್ಯ ಪೊಲೀಸರು ವಿಫಲ, ಎಸ್ ಸುರೇಶ್ ಕುಮಾರ್. ವಾರ್ತೆಗಳ ವಿವರ. ವಿಶ್ವಬ್ಯಾಂಕ್ ಸಹಯೋಗದಲ್ಲಿ ನೀಲಾಂಚಲ್ ಎಂಬ ಹೆಸರಿನ ರಾಷ್ಟೀಯ ಜಲಾನಯನ ಪ್ರದೇಶ ನಿರ್ವಹಣೆ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅಂಗೀಕಾರ ನೀಡಿದೆ ಎಂದು ಹೆದ್ದಾರಿ ಮತ್ತು ನೌಕೋದ್ಯಮ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಯ ನಂತರ ಅವರು ಸಾಕಷ್ಟು ನೀರು ಲಭ್ಯ ಇರುವ ಪ್ರದೇಶಗಳಲ್ಲಿ ನೀರಿನ ದುರ್ವ್ಯಯ ತೊಡೆದು ನೀರಿನ ಕೊರತೆ ಇರುವ ಪ್ರದೇಶಗಳಿಗೆ ಒದಗಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಗಾಗಿ 2,142 ಕೋಟಿ ರೂಪಾಯಿ ಗೊತ್ತುಪಡಿಸಲಾಗಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ನಂತರ 22,500 ಯೋಧರು ಹುತಾತ್ಮರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೆಹಲಿಯ ಇಂಡಿಯಾ ಗೇಟ್ ಬಳಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುದ್ಧ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗುವುದು ಎಂದು ಅವರು ನುಡಿದರು. ಸುಮಾರು 12 ಲಕ್ಷ ರೈಲ್ವೆ ಉದ್ಯೋಗಿಗಳಿಗೆ 78 ದಿನಗಳ ವೇತನವನ್ನು ಬೋನಸ್ ನೀಡಲು ಸಂಪುಟ ತೀರ್ಮಾನಿಸಿದ್ದು, ರೈಲ್ವೆ ಇಲಾಖೆಯ ಮೇಲೆ 800 ಕೋಟಿ ರೂಪಾಯಿಗಳ ಹೆಚ್ಚಿನ ಹೊರೆ ಬೀಳಲಿದೆ ಎಂದು ಅವರು ತಿಳಿಸಿದರು. ಇಮ್ಮಡಿ ತೆರಿಗೆ ಮತ್ತು ತೆರಿಗೆ ವಂಚನೆ ತಪ್ಪಿಸುವ ಸಲುವಾಗಿ ಭಾರತ ಮತ್ತು ಇಸ್ರೇಲ್ ನಡುವಿನ ಒಡಂಬಡಿಕೆ ತಿದ್ದುಪಡಿಗೆ ಸಂಪುಟ ಅಂಗೀಕಾರ ನೀಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಸ್ಯಾಕ್ರಿಫೈಸ್ ಕಿಯಾ ದೇಶ್ ಕೆ ಲಿಯೆ ದೇಶ್ ಕೆ ಲಿಯೆ ಜೋ ವಿಶೇಷ ರೂಪ ಸೆ 69 ಇಯರ್ಸ್ ಮೇ ತೋ ಉನ್ಕೆ ಸ್ಮೃತಿ ಮೇ ಆಜ್ ಭಾರತ ಸರ್ಕಾರ ನೇ ನಿರ್ಣಯ ಲಿಯಾ ಕಿ ಏಕ್ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂಡ್ ನ್ಯಾಷನಲ್ ವಾರ್ ಮ್ಯೂಸಿಯಂ ಯೇ ಇಂಡಿಯಾ ಗೇಟ್ ಕೆ ಬಾಜು ಮೇ ಹಿ ಯೇ ಬನಾನೆ ಕಾ ತಯ ಕಿಯಾ ಯೇ ಸಿ ಹೆಕ್ಸಿಗಾನ್ ಯೇ ಗೇಟ್ ವೇ ಆಫ್ ಗೇಟ್ ಇಂಡಿಯಾ ಗೇಟ್ ಕೆ ಬಾಜು ಮೇ ಜಗಹ ಹೈ ಔರ್ ಇಸ್ಕೋ ಆಜ್ ನಿರ್ಣಯ ಕಾ ಕಿಯಾ ಹೈ ಕಿ ಹಮ್ ಕರೆಂಗೆ ಇಸ್ಕೆ ಲಿಯೆ 500 ಕರೋಡ್ ರೂಪಾಯಿ ಕಿ ಮಂಜೂರಿ ಕ್ಯಾಬಿನೆಟ್ ನೇ ದಿ ಹೈ. ದೆಹಲಿಯಲ್ಲಿಂದು ಬಾಂಗ್ಲಾದೇಶದ ಮುಖ್ಯ ನ್ಯಾಯಮೂರ್ತಿ ಸುರೇಂದ್ರ ಕುಮಾರ್ ಸಿನ್ಹಾ ಕೇಂದ್ರ ಕಾನೂನು ಸಚಿವ ಡಿವಿ ಸದಾನಂದ ಗೌಡ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹಿಮ್ಮಾವು ಗ್ರಾಮದಲ್ಲಿ 110 ಎಕರೆ ಜಾಗದಲ್ಲಿ ಅಂತಾರಾಷ್ಟೀಯ ಚಲನಚಿತ್ರ ನಗರಿ ಸ್ಥಾಪನೆಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಟಿವಿ ಜಯಚಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಪರ್ಯಾಯ ಮಾರ್ಗವನ್ನು ನಿರ್ಮಾಣ ಮಾಡಲು ಹಾಗೂ ನಗರದ ವಿವಿಧೆಡೆ ಖಾಸಗಿ ಸಹಭಾಗಿತ್ವದಲ್ಲಿ ಬಸ್ ನಿಲ್ದಾಣಗಳನ್ನು ನಿರ್ಮಿಸಲು ಕೂಡ ಸಂಪುಟ ಅನುಮೋದನೆ ನೀಡಿದೆ ಎಂದರು. 5 ನರ್ಸಿಂಗ್ ಹಾಗೂ 33 ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನು ಆರಂಭಿಸಲು ಸಂಪುಟ ಅನುಮತಿ ನೀಡಿದೆ. ರಾಜ್ಯದಲ್ಲಿ ನೈಸರ್ಗಿಕ ಅನಿಲ ವಿತರಣಾ ವ್ಯವಸ್ಥೆ ಅನುಷ್ಠಾನ ಮಾಡಲು ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಹಾಗೂ ಗೇಲ್ ಇಂಡಿಯಾ ಜಂಟಿಯಾಗಿ ಹೊಸ ಅನಿಲ ಕಂಪನಿ ಸ್ಥಾಪನೆಗೆ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದರು. ಒಟ್ಟಾರೆ 38 ಸಂಸ್ಥೆಗಳು ಒಪ್ಪಿಗೆ ಕೊಟ್ಟಿದೆ, ಕೊಟ್ಟರು ಕೂಡ ಲಿಮಿಟೆಡ್ ಟು 20 ಸ್ಟೂಡೆಂಟ್ಸ್. ಅಲ್ಲಿ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಇದು ನಮಗೀಗಾಗಲೇ ಬೆಂಗಳೂರು ಟು ದಾಬೋಲ್ ಇಲ್ಲಿ ಗ್ಯಾಸ್ ಪೈಪ್ ಲೈನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು ಗ್ಯಾಸನ್ನು ಸ್ಥಳೀಯವಾಗಿ ಜನಗಳಿಗೆ ಕೊಡಬೇಕಾದಾಗ ಅದಕ್ಕೆ ಒಂದು ಕಂಪ್ನಿ ಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಕಂಪ್ನಿಯವರು ಒಂದು ಕರ್ನಾಟಕ ನ್ಯಾಚುರಲ್ ಗ್ಯಾಸ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿಯನ್ನು ಮಾಡಿ ಅದಕ್ಕೆ ಈಕ್ವಿಟಿ ಪಾರ್ಟಿಸಿಪೇಷನ್ಗೆ ನಾವು ಸುಮಾರು ಆಥರೈಸ್ ಕ್ಯಾಪಿಟಲ್ 100 ಕ್ರೋರ್ಸನ್ನು ಕೊಟ್ಟಿದ್ದೇವೆ. ಈ ಬೆಂಗಳೂರು ನಗರ ವಿವಿಧ ಸ್ಥಳಗಳಲ್ಲಿ ಸಾರ್ವಜನಿಕ ಅವಶ್ಯ ಇರತಕ್ಕಂಥ ಬಸ್ಸು ತಂಗುದಾಣಗಳನ್ನು ನಿರ್ಮಿಸಲು PPP ಮಾದರಿಯಲ್ಲಿ BOT ಆಧಾರದ ಮೇಲೆ 20 ವರ್ಷಗಳ ಜಾಹೀರಾತು ಗುತ್ತಿಗೆಗೆ ಅವಧಿಯೊಂದಿಗೆ ಟೆಂಡರ್ ಆಹ್ವಾನಿಸಲು ಅನುಮೋದನೆ ನೀಡಿದೆ. ಕೇಂದ್ರ ಸರ್ಕಾರದ ಹೊಸ ಭೂ ಮಸೂದೆ ಕಾಯ್ದೆ ಆರ್ಡಿನೆನ್ಸನ್ನು ವಾಪಸ್ ತಗೊಂಡ ಮೇಲೆ ನಮ್ಮ ಹಳೆ ನಿಯಮ ಏನಿತ್ತು, ಆ್ಯಕ್ಟ್ ಇತ್ತು 2013 ಆ್ಯಕ್ಟಿಗೆ ನಿಯಮಗಳನ್ನು ನಾವು ಆಗಲೇ ರಚಿಸಿ ಅದಕ್ಕೆ ಅಬ್ಜೆಕ್ಷನ್ಸ್ ಎಲ್ಲ ಕಾಲ್ ಫಾರ್ ಮಾಡಿ ಅದನ್ನು ಅಂತಿಮವಾಗಿ ಮುದ್ರೆ ಒತ್ತುವಂಥ ಸಂದರ್ಭದಲ್ಲಿ ಆರ್ಡಿನೆನ್ಸ್ ಬಂತು. ಆರ್ಡಿನೆನ್ಸ್ ಬಂದ ಮೇಲೆ ಇದನ್ನು ನಾವು ಮುಂದಕ್ಕೆ ಹಾಕಿದ್ದೀವಿ ಸಬ್ಜೆಕ್ಟನ್ನು. ಈಗ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆದರೆ UPA ಆಡಳಿತ ಇದ್ದಂಥ ಸಂದರ್ಭದಲ್ಲಿ
ತಂದಂಥ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಏನಿದೆ ಅದಕ್ಕೆ ನಿಯಮಗಳನ್ನು ರಚಿಸಿ ಇವತ್ತು ಒಪ್ಪಿಗೆ ಕೊಟ್ಟಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಇಮ್ಮಾವು ಗ್ರಾಮದ 377 ಹಾಗೂ ಸರ್ವೆ ನಂಬರ್ ಇದು 110 ಎಕರೆ 8 ಗುಂಟೆ ಜಮೀನನ್ನು ಅಂತಾರಾಷ್ಟ್ರೀಯ ಚಲನಚಿತ್ರ ನಗರ ನಿರ್ಮಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ಮಂಜೂರು ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿಂದು ಆರೋಗ್ಯ ಕವಚ ಯೋಜನೆಗೆ ಹೊಸದಾಗಿ 150 ಆಂಬ್ಯುಲೆನ್ಸ್ ನೀಡುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ನಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 348 ಹೆಚ್ಚುವರಿ ಆಂಬ್ಯುಲೆನ್ಸ್ಗಳನ್ನು ನೀಡಲಾಗಿದೆ. ಹೃದಯಾಘಾತ, ಹೆರಿಗೆ ಹಾಗೂ ಅಪಘಾತದ ಸನ್ನಿವೇಶದಲ್ಲಿ ಈ ಆಂಬ್ಯುಲೆನ್ಸ್ಗಳು ಸಾರ್ವಜನಿಕರ ಉಪಯೋಗಕ್ಕೆ ಬರಲಿವೆ ಎಂದರು. ಸಚಿವರಾದ ರಾಮಲಿಂಗಾರೆಡ್ಡಿ, ಯುಟಿ ಖಾದರ್, ಡಾ ಶರಣಪ್ರಕಾಶ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು 150 ಆಂಬ್ಯುಲೆನ್ಸ್ಗಳು ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಸಾರ್ವಜನಿಕ ಸೇವೆಗೆ ಅವನ್ನ ನಾವು ಬಿಡ್ತಾ ಇದ್ದೇವೆ. ಇವು ಮುಖ್ಯವಾಗಿ ಹಳೆಯ ವಾಹನಗಳ ಬದಲಿಗೆ ಕೊಡ್ತಾ ಇರ್ತಕ್ಕಂತ ವಾಹನಗಳು ಇವು. ಸುಮಾರು 300,000 ಜಾಸ್ತಿ ಓಡಿರ್ತಕ್ಕಂತ ಆಂಬ್ಯುಲೆನ್ಸ್ಗಳಾಗಿದ್ದಾವೆ. ಅವುಗಳ ಬದಲಿ ವಾಹನಗಳನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಬಳಿಕ ಯುಟಿ ಖಾದರ್ ಸುದ್ದಿಗಾರರೊಂದಿಗೆ, ಮ್ಯಾಗಿ ನೂಡಲ್ಸ್ ಅನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಿದ, ಅದರಲ್ಲಿರುವ ಸೀಸದ ಅಂಶದ ಬಗ್ಗೆ ಇನ್ನೊಂದು ಪ್ರಯೋಗಾಲಯದ ವರದಿ ಬಂದ ನಂತರ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ರಾಜ್ಯಕ್ಕೆ ಗೌರವ ಇರುವುದಿಲ್ಲ ಅಂತ ಮಾನ್ಯತೆ ಕೊಟ್ಟು ನಾವು ಇಲ್ಲಿ 2 ಲ್ಯಾಬ್ ಟೆಸ್ಟ್ ಮಾಡಿ ಅದು ಲೆಡ್ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ಬಂದಿತ್ತು, MSG ಮೈನ್ಯೂಟ್ ಆಗಿತ್ತು. ನಾವು ಈ ಒಂದು ಸ್ಯಾಂಪಲ್ ಅನ್ನು ನಾವು ಕಲ್ಕಟ್ಟಾ ಕೂಡ ಕಳಿಸಿದ್ದೇವೆ, ಯಾಕೆ ಅಲ್ಲಿ ರೀಜನಲ್ ಲ್ಯಾಬ್ ಅಂತೇಳಿ. ಮತ್ತೆ ಎಷ್ಟು MSG ಬೇಕಂತೇಳಿ ನಾವು ಕ್ಲಾರಿಟಿಯನ್ನು ಕೂಡ ಕೇಳಿ ಇಂದಿಗೆ ಸುಮಾರು 4 ತಿಂಗಳಾಯಿತು ನಮಗೆ, ಇನ್ನೂ ತನಕ ಎಷ್ಟು MSG ಇರಬೇಕೆಂಬಂತ ಕ್ಲಾರಿಟಿ ಇಲ್ಲ. ಬೆಂಗಳೂರಿನಲ್ಲಿಂದು 61ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಜೂಭಾಯಿ ವಾಲಾ ಪಾಲ್ಗೊಂಡು ಶಾಲಾ ಮತ್ತು ಕಾಲೇಜು ಮಕ್ಕಳಿಗಾಗಿ ಏರ್ಪಡಿಸಿದ್ದ ಚಿತ್ರರಚನೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ನಂತರ ಪರಿಸರ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅತ್ಯಗತ್ಯ ಎಂದರು. ವನ್ಯಜೀವಿಗಳ ಬಗ್ಗೆ ಅಪಾರ ಭಕ್ತಿ ಹೊಂದಿರುವ ನಮ್ಮ ದೇಶದಲ್ಲಿ ಅವುಗಳನ್ನು ದೇವರ ರೂಪವೆಂದು ಪೂಜಿಸುತ್ತಾರೆ. ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತನ್ನು ನಾಶಪಡಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದರು. ವೃಕ್ಷೋ ಕಿ ಸಂಖ್ಯಾ ಜಾದಾ ಹೋಗಿ ವಹಾ ಬರ್ಸಾ ಬಿ ಜಾದಾ ಆಯೇಗಿ. ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಬಿ ರಮಾನಾಥರೇ, ವನ್ಯಜೀವಿಗಳು ಮತ್ತು ಪರಿಸರ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ಸಪ್ತಾಹದ ಪ್ರಮುಖ ಉದ್ದೇಶವಾಗಿದೆ ಎಂದರು. ವನ್ಯಜೀವಿಗಳನ್ನು ಒಳಗೊಂಡ ಅರಣ್ಯ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಉತ್ತಮ ಸ್ಥಿತಿಯಲ್ಲಿ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ ಎಂದರು. ನಾವು ಅದನ್ನು ಉಳಿಸಲಿಕ್ಕೆ ಇನ್ನೊಬ್ಬರಿಗೆ ಪ್ರಚೋದನೆ ಕೊಡತಕ್ಕಂತ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಇದಾದಾಗ ಮಾತ್ರ ನಾವು ಪ್ರಾಕೃತಿಕ ಸಮತೋಲನವನ್ನು ಉಳಿಸಲಿಕ್ಕಾಗುತ್ತೆ, ತಾಪಮಾನವನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಕೇಬಲ್ ಟಿವಿ ಆಪರೇಟರ್ಗಳು ಗ್ರಾಹಕರಿಗೆ ನೀಡುವ ವಾಹಿನಿಗಳ ಸ್ಪಷ್ಟ ಮಾಹಿತಿ ಹಾಗೂ ಶುಲ್ಕ ಸಂಗ್ರಹದಲ್ಲಿ ಪಾರದರ್ಶಕತೆ ಇಲ್ಲದ ಕಾರಣ ಕೇಬಲ್ ಟಿವಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿದ್ದು, ಅದರ ಅನ್ವಯ ಡಿಜಿಟಲೀಕರಣ ಕಾರ್ಯ ಬರುವ ಡಿಸೆಂಬರ್ ಅಂತ್ಯದೊಳಗೆ ದೇಶದ ಎಲ್ಲಾ ನಗರ ಪ್ರದೇಶಗಳಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆರ್ ಜಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳನ್ನು ಸಂಬಂಧಿಸಿ ಕೇಬಲ್ ಟಿವಿ ಡಿಜಿಟಲೀಕರಣ ಕುರಿತ ಒಂದು ದಿನದ ಪ್ರಾದೇಶಿಕ ಕಾರ್ಯಾಗಾರದಲ್ಲಿ ಅವರು, ದೇಶದ 4 ಮಹಾನಗರಗಳಲ್ಲಿ ಈಗಾಗಲೇ ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, 3ನೇ ಹಂತದಲ್ಲಿ ಎಲ್ಲ ನಗರಗಳಲ್ಲಿ ಇದನ್ನು ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರದ ನೋಡಲ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅನುಷ್ಠಾನಕ್ಕೆ ಮಾರ್ಗಸೂಚಿ ನೀಡಲಾಗುವುದು ಎಂದರು. ಪ್ರಸ್ತುತ ಸನ್ನಿವೇಶದಲ್ಲಿ ಕೇಬಲ್ ಟಿವಿ ಆಪರೇಟರ್ಗಳು ಗ್ರಾಹಕರಿಂದ ಏಕರೂಪದಲ್ಲಿ ಶುಲ್ಕ ಸಂಗ್ರಹಿಸುತ್ತಿಲ್ಲ ಹಾಗೂ ಇದರಲ್ಲಿ ಪಾರದರ್ಶಕತೆಯೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಕಡಿವಾಣ ಹಾಕಿ ಪಾರದರ್ಶಕತೆ ತರಲು ಉದ್ದೇಶಿಸಲಾಗಿದೆ ಎಂದರು.
ಬ್ರಾಡ್ಕಾಸ್ಟಿಂಗ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಲಹೆಗಾರ ವೆಂಕಟಸ್ವಾಮಿ ಡಿಜಿಟಲೀಕರಣದ ಬಗ್ಗೆ ನೋಡಲ್ ಅಧಿಕಾರಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಣೆ ನೀಡಿದರು. ಕರ್ನಾಟಕ ಮತ್ತು ಕೇರಳದ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳು ಮತ್ತು ಆಪರೇಟರ್ಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ನಂತರ ಆರ್ಜೆಯ ದೂರದರ್ಶನದೊಂದಿಗೆ ಕೇಬಲ್ ಟಿವಿ ಜಾಲದ ಡಿಜಿಟಲೀಕರಣದಿಂದ ಗ್ರಾಹಕರಿಗೆ ಹಲವು ಅನುಕೂಲಗಳಿವೆ, ಇದಕ್ಕಾಗಿ ಅವರು ಸೆಟ್ ಆಫ್ ಬಾಕ್ಸ್ ಅಳವಡಿಸುವುದು ಅಗತ್ಯ ಎಂದರು. ಎಲ್ಲ ಶಹರಿ ಕ್ಷೇತ್ರಗಳನ್ನು ನಾವು ಇದರಲ್ಲಿ ತಗೋತಾ ಇದ್ದೀವಿ. ಇದಕ್ಕೆ ಅರ್ಥ ಏನಂದರೆ ಕನ್ಸ್ಯೂಮರ್ ಲೆವೆಲ್ನಲ್ಲಿ ಥರ್ಡ್ ಫೇಸ್ನಲ್ಲಿ ಸೆಟ್ ಆಫ್ ಬಾಕ್ಸ್ ಖಂಡಿತವಾಗ್ಲೂ ತಮ್ಮ ಮನೇಲಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಯಾವ ಚಾನಲ್ ನೀವು ನೀವು ಬೇಕು ಅಂತ ಹೇಳ್ತಿರೋ ಆ ಚಾನಲಿಗೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಅದಕ್ಕೆ ಮಾತ್ರ ನೀವು ಪೇ ಮಾಡ್ತೀರಾ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಇರುತ್ತೆ, ಮಲ್ಟಿಲಿಂಗ್ವಲ್ ಆಡಿಯೋ ಇರುತ್ತೆ. ನೀವು ಇಂಗ್ಲೀಷ್ ಪ್ರೋಗ್ರಾಮ್ನ ಕನ್ನಡದಲ್ಲಿ ನೋಡಬೇಕು ಅಂದರೆ ಆ ಫೆಸಿಲಿಟಿನೂ ಅದನ್ನ ಆ ಕಂಟೆಂಟ್ನಲ್ಲಿ ಇತ್ತು ಅಂದರೆ. ಬೆಂಗಳೂರು ನಗರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಬಿಜೆಪಿ ವಕ್ತಾರ ಎಸ್ ಸುರೇಶ್ಕುಮಾರ್ ಬೆಂಗಳೂರಿನಲ್ಲಿ ದೂರಿದ್ದಾರೆ. ಪೊಲೀಸರು ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಕೆಲಸ ಮಾಡಬೇಕಾಗಿದೆ, ಆ ನಿಟ್ಟಿನಲ್ಲಿ ಸರ್ಕಾರ ಅವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದರು. ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಹಾವೇರಿ ಜಿಲ್ಲೆಗೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಗುಡಗೂರು ಗ್ರಾಮದಲ್ಲಿನ ರೈತರೊಬ್ಬರ ಹೊಲದಲ್ಲಿ ಅರ್ಧ ಬೆಳೆದು ನಿಂತ ಪೈರನ್ನು ನಾಶಪಡಿಸಲಾಗಿದೆ ಎಂದು ಟೀಕಿಸಿದರು. ಕಳಸಾ ಬಂಡೂರಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಬಿಜೆಪಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ, ಈ ಕುರಿತು ಶೀಘ್ರ ಪಕ್ಷದ ಮುಖಂಡರು ವಿವರ ನೀಡಲಿದ್ದಾರೆ ಎಂದರು. ಕರ್ನಾಟಕದ ಪಾಲಿಗೆ ವರದಾನ ಆಗಬೇಕು, ಆ ಯೋಜನೆಗಳಿಂದ ಆ ಜಿಲ್ಲೆಗಳಿಗೆಲ್ಲ ನೀರು ಒದಗಬೇಕು ಅಂತ. ಈ ಮಧ್ಯೆ ನಗರದಲ್ಲಿ ಹೆಚ್ಚುತ್ತಿರುವ ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ದೂರಿ ಬಿಜೆಪಿ ಬೆಂಗಳೂರು ನಗರ ಮಹಿಳಾ ಘಟಕ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿತು. ಮಹಿಳಾ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಸಂಸದೆ ಶೋಭಾ ಕರಂದ್ಲಾಜೆ, ವಿಧಾನಪರಿಷತ್ ಸದಸ್ಯೆ ತಾರಾ ಅನುರಾಧ ಮತ್ತಿತರರು ಪಾಲ್ಗೊಂಡಿದ್ದರು. ಮೈಸೂರು ಜಿಲ್ಲೆಯ ಎಲ್ಲ 7 ತಾಲೂಕುಗಳಲ್ಲಿ 2ನೇ ಹಂತದ ಇಂದ್ರಧನುಷ್ ಲಸಿಕಾ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಎರಡು ವರ್ಷದೊಳಗಿನ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಲಸಿಕೆ ಹಾಕಲಾಗುತ್ತಿದೆ. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಸವರಾಜು ದೂರದರ್ಶನದೊಂದಿಗೆ ಈ ಕಾರ್ಯಕ್ರಮ 4 ತಿಂಗಳ ಕಾಲ ನಿರಂತರವಾಗಿ ನಡೆಯಲಿದ್ದು ಜಿಲ್ಲೆಯಲ್ಲಿ 4,430 ಮಕ್ಕಳು ಹಾಗೂ 1,370 ಗರ್ಭಿಣಿಯರನ್ನು ಗುರುತಿಸಿ ಲಸಿಕೆ ಹಾಕುತ್ತಿರುವುದಾಗಿ ತಿಳಿಸಿದರು. ಭಾರತೀಯ ನಾಗರಿಕತೆಯ ಪ್ರಧಾನ ಮೌಲ್ಯಗಳಾದ ವೈವಿಧ್ಯತೆ, ಸಹಿಷ್ಣುತೆ ಹಾಗೂ ಬಹುತತ್ವವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅಗತ್ಯ ಎಂದು ರಾಷ್ಟಪತಿ ಪ್ರಣಬ್ ಮುಖರ್ಜಿ ಪ್ರತಿಪಾದಿಸಿದ್ದಾರೆ. ಅವರು ದೆಹಲಿಯಲ್ಲಿಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮುನ್ನಡೆಯ ದೃಷ್ಟಿಯಿಂದ ಈ ಮೌಲ್ಯಗಳ ಪಾಲನೆ ಮುಖ್ಯ ಎಂದರು. Core civilizational values and adherence to it. And we must keep that in mind. And if we keep that in mind, nothing can prevent our democracy to move on. ಭಾರತೀಯ ಸೇನೆಯಲ್ಲಿ ವಿವಿಧ ಹುದ್ದೆಗಳ ಭರ್ತಿಗಾಗಿ ಹಾವೇರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ನೇಮಕಾತಿ ರ್ಯಾಲಿ ಆರಂಭವಾಗಿದೆ. ಮೊದಲ ದಿನ ವಿವಿಧ ಜಿಲ್ಲೆಗಳ 1,300 ಅಭ್ಯರ್ಥಿಗಳು ವಿವಿಧ ದೈಹಿಕ ಪರೀಕ್ಷೆಗೆ ಒಳಗಾದರು. ರಾಜ್ಯದ ಬಾಗಲಕೋಟೆ, ವಿಜಯಪುರ, ಧಾರವಾಡ, ಚಿಕ್ಕಮಗಳೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ಗದಗ, ಹಾವೇರಿ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಂದ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ. ಈ ಸಂಬಂಧ ಬೆಂಗಳೂರು ವಿಭಾಗದ ಮಹಾನಿರ್ದೇಶಕ ಬ್ರಿಗೇಡಿಯರ್ ವಿ ರಾಜಮಣಿ ದೂರದರ್ಶನದೊಂದಿಗೆ, ಅಭ್ಯರ್ಥಿಗಳಿಂದ ಹೆಚ್ಚಿನ ಉತ್ಸಾಹ ಕಂಡುಬಂದಿದೆ, 16,000 ಹೆಚ್ಚು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದಾರೆ, 12ರವರೆಗೆ ನೇಮಕಾತಿ ರ್ಯಾಲಿ ನಡೆಯಲಿದೆ ಎಂದರು.
ರಾಷ್ಟೀಯ ಎನ್ಸಿಸಿ ಕ್ರೀಡಾಕೂಟಕ್ಕೆ ಎನ್ಸಿಸಿ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅನಿರುದ್ಧ ಚಕ್ರವರ್ತಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ದೇಶದ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದ ಸುಮಾರು 2,000 ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಎನ್ಸಿಸಿಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಜತೆ ಅವರಿಗೆ ಸೂಕ್ತ ತರಬೇತಿ ಒದಗಿಸುವುದು ಈ ಕ್ರೀಡಾಕೂಟದ ಉದ್ದೇಶವಾಗಿದೆ. ಫುಟ್ಬಾಲ್, ಹಾಕಿ, ಶೂಟಿಂಗ್, ವಾಲಿಬಾಲ್ ಜೊತೆ ಖೋಖೋ ಮತ್ತು ಕಬಡ್ಡಿಯಂತಹ ದೇಶೀಯ ಕ್ರೀಡೆಗಳು ಈ ಕ್ರೀಡಾಕೂಟದ ಭಾಗವಾಗಿದೆ. ಈ ತಿಂಗಳ 17ರವರೆಗೆ ಕ್ರೀಡಾಕೂಟ ನಡೆಯಲಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯ ಇಂಡಿಯಾ ಗೇಟ್ ಬಳಿ ರಾಷ್ಟೀಯ ಯುದ್ಧ ಸ್ಮಾರಕ ನಿರ್ಮಾಣಕ್ಕೆ ಕೇಂದ್ರ ಸಂಪುಟ ಅನುಮೋದನೆ, ನಿತಿನ್ ಗಡ್ಕರಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಅಂತಾರಾಷ್ಟೀಯ ಚಲನಚಿತ್ರ ನಗರಿ ಸ್ಥಾಪನೆಗೆ ಸರ್ಕಾರ ನಿರ್ಧಾರ, ಟಿವಿ ಜಯಚಂದ್ರ. ಪರಿಸರ ಸಮತೋಲನ ಕಾಪಾಡಲು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅಗತ್ಯ, ರಾಜ್ಯಪಾಲ ವಜೂಭಾಯಿ ವಾಲಾ. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವಲ್ಲಿ ರಾಜ್ಯ ಪೊಲೀಸರು ವಿಫಲ, ಎಸ್ ಸುರೇಶ್ ಕುಮಾರ್ ಆರೋಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.